ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆಡಿಯನ್ಸ್ ರಿಟೆನ್ಷನ್ ಅಂತಂದರೆ ಏನು? ಯೂಟ್ಯೂಬ್ನಲ್ಲಿ ಆಡಿಯನ್ಸ್ ರಿಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಮತ್ತು ಏನೆಲ್ಲ ಮಾಡಬಾರ್ದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ನ ವ್ಯೂವರ್ಸ್ ರಿಟೆನ್ಷನ್ ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ ಅಂತಂದರೆ ಒಂದು ವಿಡಿಯೋದ ಎವರೇಜ್ ವಾಚ್ ಟೈಮ್. ಫಾರ್ ಎಕ್ಸಾಂಪಲ್, ಒಂದು ವಿಡಿಯೋ 10 ನಿಮಿಷ ವಿಡಿಯೋ ಇತ್ತು ಅಂತಂದರೆ ವ್ಯೂವರ್ಸ್ ಅಂದರೆ ಜನ ಆ ವಿಡಿಯೋನ 5 ನಿಮಿಷ ಎವರೇಜ್ ಆಗಿ ನೋಡಿದರೆ ಆಡಿಯನ್ಸ್ ರಿಟೆನ್ಷನ್ 50% ಇದೆ ಅಂತ ಅರ್ಥ. ಒಂದು ವಿಡಿಯೋ 10 ನಿಮಿಷ ಇದ್ದರೆ ಎವರೇಜ್ ಆಗಿ ಜನ 7 ನಿಮಿಷ ನೋಡಿದರೆ ಅದಕ್ಕೆ ಆಡಿಯನ್ಸ್ ರಿಟೆನ್ಷನ್ 70% ಇದೆ ಅಂತ ಅರ್ಥ. ಆಡಿಯನ್ಸ್ ರಿಟೆನ್ಷನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆಯದು. ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ ಯಾವಾಗಲೂ 50% ಮೇಲೆ ಇದ್ರೇ ಒಳ್ಳೆಯದು. ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ವಿಡಿಯೋ ಸರ್ಚ್ ಬಾಕ್ಸ್, ಹೋಮ್ ಪೇಜ್, ಸಜೆಷನ್ ಬಾಕ್ಸ್ನಲ್ಲಿ ನಿಮ್ಮ ವಿಡಿಯೋ ಬರುತ್ತೆ. ಈ ಥರ ಬಂದಾಗ ನಿಮ್ಮ ವಿಡಿಯೋದ ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ಮತ್ತೆ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಈ ಥರ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಈ ಟಿಪ್ಸ್ ನೀವು ಫಾಲೋ ಮಾಡಿದರೆ ನಿಮ್ಮ ವಿಡಿಯೋ ಚೆನ್ನಾಗಿ ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ವಿಡಿಯೋ ವೈರಲ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಫಸ್ಟ್ ಟಿಪ್ ಬಂದ್ಬಿಟ್ಟು ಫಸ್ಟ್ 15 ಸೆಕೆಂಡ್ಸ್, ನಿಮ್ಮ ವಿಡಿಯೋದ ಫಸ್ಟ್ 15 ಸೆಕೆಂಡ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ 15 ಸೆಕೆಂಡ್ಸ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದರಲ್ಲಿ ಇಂಟ್ರೋ ಹಾಕೋದು ಮತ್ತು ನಿಮ್ಮ ಬಗ್ಗೆ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಮಾಡಬಾರ್ದು. ಫ್ರೆಂಡ್ಸ್, ಈ ಥರ ಮಾಡಿದರೆ ವ್ಯೂವರ್ಸ್ಗೆ ಬೋರ್ ಆಗುತ್ತೆ, ನಿಮ್ಮ ವಿಡಿಯೋ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅಂದರೆ ವಿಡಿಯೋ ಶೂಟ್ ಮಾಡೋದಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು, ಏನೇನೆಲ್ಲ ಹೇಳಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮೂರನೇ ಟಿಪ್ ಬಂದ್ಬಿಟ್ಟು ನೀವು ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀರಾ ಆ ಟಾಪಿಕ್ ಬಗ್ಗೆನೇ ಹೇಳಬೇಕು. ಫ್ರೆಂಡ್ಸ್, ವಿಡಿಯೋದಲ್ಲಿ ಆ ಟಾಪಿಕ್ ಬಿಟ್ಟು ಬೇರೆ ಏನೇನೋ ಹೇಳಿದರೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ, ವ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ನಾಲ್ಕನೇ ಟಿಪ್ ಬಂದ್ಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಇಮೇಜಸ್, ವಿಜುವಲ್ಸ್, ಟ್ರಾನ್ಸ್ಲೇಷನ್ಸ್ ಈ ಥರ ಆ್ಯಡ್ ಮಾಡಿದರೆ ವ್ಯೂವರ್ಸ್ ಅಟೆನ್ಷನ್ ಆ ವಿಜುವಲ್ಸ್ ಇಮೇಜಸ್ ಕಡೆ ಹೋಗುತ್ತೆ, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಐದನೇ ಟಿಪ್ ಏನು ಅಂತಂದರೆ ನಿಮ್ಮ ಹಿಂದಿನ ವಿಡಿಯೋ ಯಾವುದು ಚೆನ್ನಾಗಿರುತ್ತೆ, ಯಾವ ವಿಡಿಯೋದ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿರುತ್ತೆ ಅದನ್ನು ಕಂಪೇರ್ ಮಾಡಬೇಕು. ಫ್ರೆಂಡ್ಸ್, ಆ ವಿಡಿಯೋದಲ್ಲಿ ಏನೇನೆಲ್ಲ ಮಾಡಿದ್ದೀರಾ, ಆಡಿಯನ್ಸ್ ರಿಟೆನ್ಷನ್ ಯಾಕೆ ಜಾಸ್ತಿ ಇದೆ ಅಂತೇಳಿ ಕಂಪೇರ್ ಮಾಡಿ ಈಗ ಹೊಸ ವಿಡಿಯೋ ಮಾಡ್ತಾ ಇರ್ತೀರಲ್ಲ ಆ ವಿಡಿಯೋದಲ್ಲಿ ಆ ಎಲ್ಲನೂ ಟಿಪ್ಸ್ನ ನೀವು ಯೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯೂಸ್ ಮಾಡಿಕೊಂಡ್ರೆ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಆಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ಫ್ರೆಂಡ್ಸ್, ಆರನೇ ಟಿಪ್ ಬಂದ್ಬಿಟ್ಟು ವಿಡಿಯೋ ಯಾವಾಗಲೂ ಶಾರ್ಟ್ ಆಗಿರಬೇಕು. ಫ್ರೆಂಡ್ಸ್, ಜಾಸ್ತಿ ಲಾಂಗ್ ಇದ್ದರೆ ವ್ಯೂವರ್ಸ್ ನಿಮ್ಮ ವಿಡಿಯೋ ನೋಡೋಕ್ಕೆ ಬೇಜಾರಾಗುತ್ತೆ, ಅದಕ್ಕೋಸ್ಕರ ಶಾರ್ಟ್ ವಿಡಿಯೋ ಮಾಡಿದರೆ ಜಲ್ದಿ ವಿಡಿಯೋ ಮುಗಿಯುತ್ತೆ, ಆಡಿಯನ್ಸ್ ರಿಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ಮತ್ತು ಇದರಲ್ಲಿ ಶಾರ್ಟ್ ವಿಡಿಯೋದಲ್ಲಿ ನೀವೇನೆಲ್ಲ ತಿಳಿಸ್ಬೇಕನ್ಕೊಂಡಿದ್ರು ಅದನ್ನೆಲ್ಲ ಈ ಶಾರ್ಟ್ ವಿಡಿಯೋದಲ್ಲೇ ತಿಳಿಸ್ಬೇಕು. ಫ್ರೆಂಡ್ಸ್, ಫ್ರೆಂಡ್ಸ್, ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಏನೇನೆಲ್ಲ ಮಾಡಬೇಕು ಅಂತ ಹೇಳಿದೆ, ಮತ್ತು ಏನೇನೆಲ್ಲ ಮಾಡಬಾರ್ದು ಅಂತಂದರೆ ನೀವು ವಿಡಿಯೋ ಮಾಡಬೇಕಾದ್ರೆ ಈ ಥರ ಹೇಳಬಾರ್ದು. ಫ್ರೆಂಡ್ಸ್, ಈ ಥರ ಮಾಡಿದರೆ ವ್ಯೂವರ್ಸ್ಗೆ ಬೇಜಾರಾಗುತ್ತೆ, ನಿಮ್ಮ ವಿಡಿಯೋ ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಏನು ಮಾಡಬಾರ್ದು ಅಂತಂದರೆ ಇಂಟ್ರೋ, ನಿಮ್ಮ ಇಂಟ್ರೊಡಕ್ಷನ್ ಜಾಸ್ತಿ ಇರಬಾರ್ದು. ಫ್ರೆಂಡ್ಸ್, ಇಂಟ್ರೋ ಹಾಕಬಾರ್ದು ಮತ್ತು ಎಕ್ಸ್ಟ್ರೋ ಕೂಡ ಹಾಕಬಾರ್ದು. ಫ್ರೆಂಡ್ಸ್, ಎಲ್ಲ ವಿಡಿಯೋದಲ್ಲಿ ಈ ಥರ ಇಂಟ್ರೋ ಮತ್ತು ಎಕ್ಸ್ಟ್ರೋ ಆಗ್ತಾ ಇದ್ರೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ ಅವ್ರಿಗೆ ಬೇಜಾರಾಗುತ್ತೆ, ಡೈಲಿ ನೋಡ್ತಾ ಇರ್ತಾರೆ ನಿಮ್ಮ ವಿಡಿಯೋಸ್, ಇಂಟ್ರೋ ಡೈಲಿ ನೋಡ್ತಾ ಇರ್ತಾರೆ, ಇದು ಎಷ್ಟು ಬಾರಿ ನೋಡ್ಬೇಕಂತೇಳಿ ಬೇಜಾರಾಗಿ ನಿಮ್ಮ ವಿಡಿಯೋ ಫಾರ್ವರ್ಡ್ ಮಾಡೋದಾಗ್ಲಿ ಸ್ಕಿಪ್ ಮಾಡೋದಾಗ್ಲಿ ಮಾಡ್ತಾರೆ. ಫ್ರೆಂಡ್ಸ್, ಅದಕ್ಕೆ ಇಂಟ್ರೋ ಮತ್ತು ಎಕ್ಸ್ಟ್ರಾ ಹಾಕ್ಬಾರ್ದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಡಿಯನ್ಸ್ ರಿಟೆನ್ಷನ್ ಅಂತಂದರೆ ಏನು,
ಯೂಟ್ಯೂಬ್ ನಲ್ಲಿ ಆಡಿಯನ್ಸ್ ರಿಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತೇಳಿ ತಿಳ್ಕೊಂಡ್ರಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾ ಯಾವಾಗಲೂ ಇದೇ ತರ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.